हेलो फ्रेंड्स वीक्षकरिगेल्लरिगू नमस्कार वेलकम बैक टू अन्विका चैनल इवत्तिन वीडियोदल्लि नानु निमगे तुंबा रुचिकरवादंत टमेटो मसाला कुश्क अथवा टमेटो कुश्क हेगे माडोदु अंत हेळ्कोड्ता इदीनि तुंबा रुचियागिरुत्ते ई रीति ओंदसल ट्रई माडि नोडि निमगे खंडित इष्ट आगुत्ते ओळ्ळे बिरियानी टेस्ट अल्लि इरुत्ते ई टमेटो कुश्क माडोदु अष्टे तुंबा सुलभ हेगे माडोदु अंत नोडोण कुक्करिगे 4 टेबल स्पून अष्टु एण्णे हाक्किदीनि नानु इवत्तु अर्ध केजि अक्कि हेळ्तिगे ई कुश्क माड्ता इरोदु एण्णे बिसियागिद्दु 2 एलक्कि 3 ಲವಂಗ 1 ಪೀಸ್ ಅಷ್ಟು ಚಕ್ಕೆ 2 ಪಲಾವ್ ಎಲೆ 20 ಸೆಕೆಂಡ್ ವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದೆಲ್ಲ ಫ್ರೈ ಆಗಿದ್ದು ಒಂದು 7 ರಿಂದ 10 ಗೋಡಂಬಿನ ಹಾಕೊಳ್ಳೋಣ ಹಾಗೇನೇ ಒಂದು 3 ಹಸಿಮೆಣಸಿನಕಾಯಿ ಈ ರೀತಿ ಉದ್ದ ಕಟ್ ಮಾಡಿ ಹಾಕೊಳ್ತಾ ಇದೀನಿ ಇದು ಸ್ವಲ್ಪ ಹೊಂಬಣ್ಣ ಬರೋ ತನಕ ಫ್ರೈ ಮಾಡ್ಕೊಳ್ಳಿ ಗೋಡಂಬಿ ಫ್ರೈ ಆಗಿದ್ದು ಮೀಡಿಯಂ ಸೈಜ್ ಇಂದ 2 ಈರುಳ್ಳಿನ ಈ ರೀತಿ ಉದ್ದ ಕಟ್ ಮಾಡಿ ಹಾಕೊಂಡಿದೀನಿ ಈರುಳ್ಳಿ ಹೊಂಬಣ್ಣ ಬರೋ ತನಕ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಫ್ರೈ ಆಗಷ್ಟರಲ್ಲಿ ನಾವು ಇದಕ್ಕೆ ಫ್ರೆಶ್ ಮಸಾಲಾನ ರೆಡಿ ಮಾಡ್ಕೊಳ್ಳೋಣ ಮಿಕ್ಸಿ ಜಾರ್ಗೆ 1 ಟೀಸ್ಪೂನ್ ಅಷ್ಟು ಸೋಂಪು ಹಾಕೊಳ್ಳೋಣ ಜೊತೆಗೆ 2 ಏಲಕ್ಕಿ ಈ ರೀತಿ ಸಣ್ಣ ಸಣ್ಣ ಪೀಸ್ ಇದೆ ಸೋ ಇದು ಒಂದು 3 ಪೀಸ್ ಅಷ್ಟು ಚಕ್ಕೆ 4 ಲವಂಗ ಈ ರೀತಿ ಮೀಡಿಯಂ ದಪ್ಪ ಸೈಜಿಂದು 2 ಶುಂಠಿ ತಗೊಂಡಿದ್ದೀನಿ ಇದರ ಮೇಲಿರೋ ಸಿಪ್ಪೆ ತೆಗೆದು ತೊಳೆದು ತೆಗೆದು ಇಟ್ಕೊಂಡಿದ್ದೀನಿ ಇದನ್ನ ಸಣ್ಣ ಸಣ್ಣ ಕಟ್ ಮಾಡಿ ಹಾಕೊಳ್ಳೋಣ ಹಾಗೇನೇ ಒಂದು ಹಸಿ ಮೆಣಸಿನಕಾಯಿ ಒಂದು 12 ರಿಂದ 16 ಅಷ್ಟು ಬೆಳ್ಳುಳ್ಳಿ ಅಷ್ಟು ಸಣ್ಣ ಸಣ್ಣ ಬೆಳ್ಳುಳ್ಳಿ ಆಗಿರೋದ್ರಿಂದ ರೀತಿ ಒಂದು 15 ತಗೊಂಡಿದ್ದೀನಿ ಅಥವಾ ಒಂದು ಅರ್ಧ ಕೈ ಹಿಡಿ ಅಷ್ಟು ತಗೋಬೇಕು ಎಲ್ಲದನ್ನೂ ಹಾಕಿ ಸ್ವಲ್ಪ ನೀರು ಹಾಕಿ ಫುಲ್ ಸ್ಮೂತ್ ಪೇಸ್ಟ್ ಆಗಿ ರುಬ್ಕೊಳ್ಳಬೇಕು ಈರುಳ್ಳಿ ನೋಡಿ ಈ ರೀತಿ ಗೋಲ್ಡನ್ ಕಲರ್ ಆಗಿ ಚೆನ್ನಾಗಿ ಫ್ರೈ ಆಗಿದೆ ನೆಕ್ಸ್ಟ್ ಇದಕ್ಕೆ ಒಂದು ಅರ್ಧ ಹಿಡಿ ಅಷ್ಟು ಪುದೀನ ಸೊಪ್ಪು ಮತ್ತೆ ಒಂದು ಕಾಲ್ ಕಟ್ ಅಷ್ಟು ಕೊತ್ತಂಬರಿ ಸೊಪ್ಪನ ಸಣ್ಣದ ಕಟ್ ಮಾಡಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು 1 ನಿಮಿಷದವರೆಗೂ ಫ್ರೈ ಮಾಡ್ಕೊಂಡ್ರೆ ಸಾಕು ಈ ಪುದೀನ ಫ್ರೈ ಆಗಿದೆ ನೆಕ್ಸ್ಟ್ ನಾವು ರುಬ್ಬಿಟ್ಟಿದ್ವಲ್ಲ ಫ್ರೆಶ್ ಮಸಾಲಾ ಅದ ಹಾಕೊಳ್ಳೋಣ ಇದ್ರು ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ರೀತಿ ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆಗಿದ್ರೆ ಇದ್ರು ಹಸಿ ವಾಸನೆನೂ ಹೋಗಿದೆ ಈಗ ಗ್ಯಾಸ್ ನ ಲೋ ಫ್ಲೇಮ್ ಅಲ್ಲಿ ಇಟ್ಟು 2 ಟೀಸ್ಪೂನ್ ಅಷ್ಟು ಖಾರದ ಪುಡಿ ಹಾಕೊಳ್ಳೋಣ ನಾನು ಹಸಿಮೆಣಸಿನಕಾಯಿ ಯೂಸ್ ಮಾಡಿರೋದ್ರಿಂದ ಒಂದು 2 ಟೀಸ್ಪೂನ್ ಅಷ್ಟೇ ಖಾರದ ಪುಡಿ ಹಾಕೊಳ್ತಾ ಇದೀನಿ ಜೊತೆಗೆ ಒಂದು 1/2 ಟೀಸ್ಪೂನ್ ಅಷ್ಟು ಅರಿಶಿನ ಪುಡಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು 30 ಸೆಕೆಂಡ್ ವರೆಗೂ ನೋಡಿ ಮಿಕ್ಸ್ ಮಾಡಾಗಿದೆ ನೆಕ್ಸ್ಟ್ ಮೀಡಿಯಂ ಸೈಜ್ ಇಂದು 5 ಹಣ್ಣಾಗಿರೋ ಟೊಮೆಟೋನ ಸಣ್ಣದ ಕಟ್ ಮಾಡಿ ಹಾಕಿದೀನಿ ಜೊತೆಗೆ 1 ಟೀಸ್ಪೂನ್ ಅಷ್ಟು ಉಪ್ಪುನ ಹಾಕಿ ಟೊಮೆಟೋನ ಸ್ವಲ್ಪ ಸಾಫ್ಟ್ ಆಗೋ ತನಕ ಫ್ರೈ ಮಾಡ್ಕೊಳ್ಳಬೇಕು ಹಾಕೊಳ್ಳೋದ್ರಿಂದ ಟೊಮೆಟೋನ ಬೇಗನೆ ಸಾಫ್ಟ್ ಆಗುತ್ತೆ ಟೊಮೆಟೋ ನೋಡಿ ಈ ರೀತಿ ಚೆನ್ನಾಗಿ ಫ್ರೈ ಆಗಿ ಸಾಫ್ಟ್ ಆಗಿ ಒಂದು ಗೊಜ್ಜಿನದಕ್ಕೆ ಬಂದಿದೆ ಏನೇ ಎಣ್ಣೆ ಬಿಟ್ಕೊಳ್ತಾ ಇದೆ ನೋಡಿ ಈ ಅದ ಬರೋ ತನಕ ನೀವು ಫ್ರೈ ಮಾಡ್ಕೋಬೇಕಾಗುತ್ತೆ ನೋಡಿ ಮಸಾಲೆ ರೆಡಿ ಇದೆ ನೆಕ್ಸ್ಟ್ ಇವಾಗ ಅಕ್ಕಿ ಹಾಕೊಳ್ಳೋಣ ಇವತ್ತು ನಾನು 2 ಪಾವ್ ಅಷ್ಟು ಅಕ್ಕಿ ತಗೊಂಡಿದ್ದೀನಿ ಅಂದ್ರೆ ಅರ್ಧ ಕೆಜಿ ಅಷ್ಟು ಅಕ್ಕಿ ಇದನ್ನ ಜಸ್ಟ್ ವಾಶ್ ಮಾಡಿ ತೆಗೆದಿಟ್ಕೊಂಡಿದ್ದೀನಿ ನೆನೆಸಿಲ್ಲ ಹಾಗೇನೇ ಸಣ್ಣ ಅಕ್ಕಿನೇ ತಗೊಂಡಿದ್ದೀನಿ ನೀವು ಇದನ್ನ ಬಾಸ್ಮತಿ ಅಕ್ಕಿಲು ಸುದ್ದ ಮಾಡ್ಕೋಬಹುದು ಇದರಲ್ಲಿರೋ ನೀರನ್ನ ಕಂಪ್ಲೀಟ್ ಆಗಿ ತೆಗೆದು ಬರೀ ಅಕ್ಕಿನ ಮಾತ್ರ ಹಾಕೋಬೇಕು ನೋಡಿ ಅಕ್ಕಿನ ಹಾಕಿ ಗ್ಯಾಸ್ನ ಮೀಡಿಯಂ ಸಿಮ್ಮಲ್ಲಿ ಇಟ್ಟು ಒಂದು 3 ನಿಮಿಷದವರೆಗೂ ಚೆನ್ನಾಗಿದ್ನ ಮಿಕ್ಸ್ ಮಾಡ್ಕೊಳ್ಬೇಕು ಎಲೆ ಫ್ರೈ ಮಾಡ್ಕೊಳ್ಳೋದ್ರಿಂದ ಅನ್ನ ಉದ್ರುದ್ರಿಯಾಗಿ ಬರುತ್ತೆ ಮುದ್ದೆ ಆಗಲ್ಲ ಒಂದು 3 ನಿಮಿಷದವರೆಗೂ ಫ್ರೈ ಮಾಡಾಗಿದೆ ಈಗ ನೀರು ಹಾಕೊಳ್ಳೋಣ ಈ ಗ್ಲಾಸಲ್ಲಿ ನಾನು 2 ಗ್ಲಾಸ್ ಅಷ್ಟು ಅಕ್ಕಿ ತಗೊಂಡಿದ್ದೆ ಸೋ ಅದೇ ಗ್ಲಾಸ್ ಅಳತೆಯಲ್ಲಿ 4 ಗ್ಲಾಸ್ ಅಷ್ಟು ನೀರು ಹಾಕೋಬೇಕು 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ಅಷ್ಟು ನೀರು ಇದು ನೆನೆಸಿಲ್ಲಲ್ಲ ಸೋ ಅದಕ್ಕೆ ನೋಡಿ 4 ಗ್ಲಾಸ್ ಅಷ್ಟು ನೀರು ಮತ್ತೆ ಮಿಕ್ಸಿ ಜಾರಿಗೆ 1/2 ಗ್ಲಾಸ್ ಅಷ್ಟು ನೀರು ಹಾಕಿದ್ದೀನಿ ಆ ಮಸಾಲೆ ನೀರು ಹಾಕೊಳ್ತಾ ಇದೀನಿ ಅಷ್ಟೇ ಈಗ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ಟೊಮೆಟೋನಲ್ಲಿರೋ ಹುಳಿ ಅಂಶನೇ ಸಾಕು ಮತ್ತೆ ಎಕ್ಸ್ಟ್ರಾ ನಿಂಬೆಹಣ್ಣು ಮೊಸರು ಏನು ಬೇಡ ಈಗ ಉಪ್ಪು ಹುಳಿ ಕಾರನ ಚೆಕ್ ಮಾಡ್ಕೊಳ್ಳಿ ಸ್ವಲ್ಪ ಮುಂದಿರಬೇಕು ಅವಾಗಲೇ ರೈಸ್ ಕರೆಕ್ಟ್ ಆಗಿ ಆಗೋದು ಉಪ್ಪು ಸ್ವಲ್ಪ ಕಡಿಮೆ ಇದೆ ಇನ್ನ ಸ್ವಲ್ಪ ಉಪ್ಪು ಹಾಕೊಳ್ಳೋಣ ಜೊತೆಗೆ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಹಾಗೇನೆ ಪುದೀನ ಸೊಪ್ಪು ಒಂದು ಸ್ವಲ್ಪ ಹಾಕೊಳ್ತಾ ಇದೀನಿ ಲಾಸ್ಟ್ಗೆ 1 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕೊಳ್ತಾ ಇದೀನಿ ತುಪ್ಪ ಹಾಕೊಳ್ಳೋದ್ರಿಂದನೂ ತುಂಬ ಚೆನ್ನಾಗಿರುತ್ತೆ ಇದರಲ್ಲಿ ಟೇಸ್ಟು ಈಗ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಉಪ್ಪು ಖಾರ ಎಲ್ಲ ಕರೆಕ್ಟ್ ಆಗಿದೆ ಈಗ ಕುಕ್ಕರ್ ಮುಚ್ಚುಲ್ಕನ ಮುಚ್ಚಿ ಕುಕ್ಕರ್ ವಿಶಲ್ ಹಾಕಿ ಗ್ಯಾಸ್ನ ಮೀಡಿಯಂ ಸಿಮ್ಮಲ್ಲಿಟ್ಟು 2 ವಿಶಲ್ ಹೊಡೆಸ್ಕೊಳ್ಬೇಕು ನೋಡಿ ಫ್ರೆಂಡ್ಸ್ ಒಂದು 2 ವಿಶಲ್ ಆಗಿ ವಿಶಲ್ ಕಂಪ್ಲೀಟ್ ಆಗಿ ಬಿಟ್ಟಿದೆ ಅನ್ನನೂ ನೀವು ನೋಡ್ತಾ ಇರ್ಬೋದು ಉದ್ರುದ್ರಿಯಾಗಿ ತುಂಬ ಚೆನ್ನಾಗಿ ಬಂದಿದೆ ಫುಲ್ಲು ಬಿರಿಯಾನಿ ಫ್ಲೇವರ್ ಬರ್ತಾ ಇದೆ ಅಷ್ಟು ಚೆನ್ನಾಗಿರುತ್ತೆ ಇದ್ರ ಟೇಸ್ಟು ಈಗ ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ ನೀವೇ ನೋಡ್ತಾ ಇರ್ಬೋದು ನೋಡಿ ಅನ್ನ ಪರ್ಫೆಕ್ಟಾಗಿ ಬೆಂದಿದೆ ಈಗ ರೆಡಿ ಇದೆ ಸರ್ವಿಂಗ್ ಪ್ಲೇಟ್ಗೆ ಹಾಕೊಳ್ಳೋಣ ನೋಡಿದ್ರಲ್ಲ ಫ್ರೆಂಡ್ಸ್ ಇಷ್ಟು ಸಿಂಪಲ್ ಆಗಿ ಈಸಿ ಮೆಥಡ್ ಅಲ್ಲಿ ಟೊಮೆಟೊ ಕುಶ್ಕ ಮಾಡೋದು ಅಂತ ತುಂಬಾ ರುಚಿಯಾಗಿರುತ್ತೆ ಇದ್ರ ಜೊತೆಗೆ ಒಂದು ನಾನ್ ವೆಜ್ ರೆಸಿಪಿನ ಸುದ್ದ ಇಡಬಹುದು ಅಥವಾ ಒಂದು ಸಿಂಪಲ್ ಈ ರೀತಿ ರಾಯ್ತಾನು ಇಡಬಹುದು ನಾನು ಇವತ್ತು ಬೇಯಿಸಿರೋ ಮೊಟ್ಟೆ ಮತ್ತೆ ಒಂದು ಸಿಂಪಲ್ ರಾಯ್ತಾ ಜೊತೆಗೆ ಇದನ್ನ ಸರ್ವ್ ಮಾಡ್ತಾ ಇದೀನಿ ಈ ರೆಸಿಪಿನ ಖಂಡಿತ ನೀವು ಟ್ರೈ ಮಾಡಿ ನೋಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಇಷ್ಟ ಆಗಿತ್ತು ಅಂದ್ರೆ ಪ್ಲೀಸ್ ನಮ್ಮ ಚಾನೆಲ್ನ ಲೈಕ್ ಮಾಡಿ ಶೇರ್ ಜೊತೆಗೆ ಅನ್ವಿಕಾ ಚಾನೆಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ ಮತ್ತೊಂದು ಇಂಟ್ರೆಸ್ಟಿಂಗ್ ಇದೇ ರೀತಿ ಈಸಿ ರೆಸಿಪಿ ಜೊತೆಗೆ ನೆಕ್ಸ್ಟ್ ವಿಡಿಯೋಲ್ಲಿ ಮೀಟ್ ಮಾಡ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು